ನಾನು ಬರೋ ಮುಂಚೆನೆ ನೀನ್ ಬಂದ್ಬಿಟ್ಯ ಅಂತೂ ನಿನ್ನ ಹಠದ ತರ ಮಯೂರಿನ ಬದುಕಿಸ್ಬಿಟ್ಟೆ ಅಲ್ವಾ ಏ ಮೋಸಗಾತಿ ನೀನ್ ಯಾಕೆ ಇಲ್ಲಿ ಬಂದಿದ್ಯಾ ಓ ನಾನು ಸಾಯ್ತೀನಿ ಅಂತ ನನ್ನ ಸಾವನ್ನ ನೋಡಿ ಸಂಭ್ರಮ ಪಡಕ್ ಬಂದಿದ್ಯಾ ಹೇಗಿದ್ರು ಮನೆಯಿಂದ ಹೊರಗಡೆ ಬಂದಿದ್ದೀನಿ ಮತ್ತೆ ಒಳಗೆ ಹೋಗೋದು ಬೇಡ ಈ ಮನೆಯಿಂದ ಶಾಶ್ವತವಾಗಿ ಹೊರಟೋಗ್ಬಿಡ್ಲ ಬೆಟ್ಟದ ಹಾಗೆ ಬಂದ ಕಷ್ಟ ಮಂಜಿನ ಗಡ್ಡೆ ತರ ಕರಗೋಯ್ತು ಮಯೂರಿ ನೀನು ಯಮನನ್ನೇ ಗೆದ್ದು ಬಂದ್ಬಿಟ್ಟೆ ಕಡೆ ನೀನು ಸರಿ ಹೋದ್ಯಲ್ಲ ನಮಗಷ್ಟೇ ಸಾಕು ಇಲ್ಲಾಂದಿದ್ರೆ ನಾವೆಲ್ಲರೂ ಪಾಪ ಪ್ರಜ್ಞೆಲೆ ಇಡೀ ಜೀವನ ಕಳಿಬೇಕಾಗಿತ್ತು ಬೆಳಗ್ಗೆ ಬೆಳಗ್ಗೆನೆ ಯಾರಿಗೂ ಹೇಳದೆ ಎಲ್ಲಿ ಹೋಗಿದ್ದೆ ನೀನು ಬಾಬಾ ಕೊಟ್ಟಿದ್ದ ರಕ್ಷಿನ ನೀನು ಕಟ್ಕೊಂಡಲ್ಲಿದ್ದಿದ್ದಕ್ಕೆ ಈ ರೀತಿಯೆಲ್ಲ ಆಗಿತ್ತು ಪ್ರಾಣಕ್ಕೆ ಕುತ್ತು ಬಂದಿದ್ದು ಈಗಲಾದರೂ ಅರ್ಥ ಆಯ್ತಾ ದೊಡ್ಡವ್ರು ಹೇಳಿದ ಮಾತು ಯಾಕೆ ಅಂತ ಅಜ್ಜಿ ನನೇನು ಬೇಕು ಅಂತ ಹಾಗೆ ಮಾಡಿದ್ನ ಗೊತ್ತಿಲ್ಲದೆ ಎಲ್ಲೋ ಬಿದ್ದು ಹೋಗಿದೆ ಅದು ಆ ವಿಚಾರ ಯಾಕಮ್ಮ ಈಗ ಹೋಗ್ಲಿ ಬಿಡು ಮಯೂರಿ ಅಲ್ಲ ಅಲ್ಲಿ ಏನೇನು ನಡೀತು ನಾಗಿಣಿ ನಿನಗೆ ಎಲ್ಲಿ ಸಿಕ್ಕಲು ಅಷ್ಟಕ್ಕೂ ನಿಮ್ಮಿಬ್ಬರು ಮುಖಾಮುಖಿ ಹೇಗಾಯ್ತು ಎಲ್ಲಾಯ್ತು ಅವಳು ನೋಡಕ್ಕೆ ಹೇಗಿದ್ಲು ಮಯೂರಿ ಮಾತಾಡು ಮಯೂರಿ ಆ ನಾಗಿಣಿ ತನ್ನ ರೂಪನೇ ತಗೊಂಡು ಬಂದಿಲ್ಲ ಅಥವಾ ಬೇರೆಯವರ ರೂಪ ತಗೊಂಡು ನಿನಗೆ ಮೋಸ ಮಾಡಕ್ ಬಂದಿಲ್ಲ ಅದೇ ಹರ್ಷಂಗಾಯ್ತಲ್ಲ ಆ ಥರ ಯಾಕೆ ಸುಮ್ಮನೆ ಕೂತಿದ್ಯಾ ಮಾತಾಡು ನೋಡು ಅವತ್ತೇನಾಯ್ತು ಅಂತ ನಾಪಿಸ್ಕೊ ಮಯೂರಿ ಆ ನಾಗಿನಿ ಯಾರು ಅಂತ ಹೇಳು ಹೆದರಬೇಡ ಮಯೂರಿ ನಿನ್ನ ಜೊತೆ ನಾವೆಲ್ಲರೂ ಇದ್ದೀವಿ ಎಲ್ಲರೂ ಒಟ್ಟಾಗಿ ಸೇರಿ ಆ ನಾಗಿಣಿಗೆ ಒಂದು ಕತೆ ಕಾಣಿಸೋಣ ಹೇಳು ಮಯೂರಿ ಅವತ್ತು ಏನಾಯಿತು ಅಂತ ಹೇಳು ಇವಳೇ ಆ ನಾಗಿಣಿ ಇದೇ ತಾನೇ ನನಗೂ ಬೇಕಾಗಿದ್ದು ಈ ಗಳಿಗೆಗೇನೆ ನಾನು ಕಾಯ್ತಾ ಇದ್ದಿದ್ದು ಅಮೃತ ಇನ್ನು ನಿನ್ನಾಟ ಮುಗಿತು ಅರ್ಜುನ್ ಅವರನ್ನ ನನ್ನಿಂದ ದೂರ ಮಾಡ್ದೆ ಅಲ್ವಾ ತಕ್ಕ ಶಾಸ್ತಿನ ಅನುಭವಿಸ್ತೀಯ ನೋಡ್ತಾ ಇರೋ ಸ್ಟಾಪ್ ಇಟ್ ಮಯೂರಿ ನಾನ್ಸೆನ್ಸ್ ಏನ್ ಹೇಳ್ತಾ ಇದೀಯ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ ಮಯೂರಿ ನಿನಗಿನ್ನು ಅಮೃತ ಮೇಲೆ ದ್ವೇಷ ಹೋಗಿದ್ವೇನೆ ಅಮೃತ ಅವರು ಹಗಲು ರಾತ್ರಿ ಅಂದೆ ನಿನ್ನ ಸೇವೆ ಮಾಡಿ ಹರಸಾಹಸ ಮಾಡಿ ನಿನ್ನ ಜೀವ ಉಳಿಸ್ಕೊಂಡ್ರೆ ಆ ಉಪಕಾರ ಸ್ಮರಣೆನೂ ಇಲ್ಲದೆ ತಲೆ ಬುಡ ಇಲ್ಲದೆ ಅವ್ರ ಮೇಲೆ ಆರೋಪ ಮಾಡ್ತಾ ಇದೆಯಲ್ಲ ನಿನಗೆ ನಾಚಿಕೆ ಆಗಲ್ವಾ ಛೇ ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಕಣೆ ಮಯೂರಿ
ಅಮೃತ ಮೇಲೆ ನಿನ್ನ ಗೊಟ್ಟೆ ಉರಿಯಿದೆ ಅಂತ ನನಗೆ ಗೊತ್ತು. ಆದ್ರೆ ಈ ಮಟ್ಟಕ್ಕಿದೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಯಾಕೆ ಪದೇ ಪದೇ ಮನೆಯವರೆಲ್ಲ ತಲೆ ತಕ್ಕಸೋ ಹಾಗೆ ಮಾಡ್ತೀಯಾ? ಛಿ, ಅಮೃತ ವಿರುದ್ಧವಾಗಿ ಒಂದೇ ಒಂದು ಮಾತಾಡಿದ್ರು ನಿಮ್ಮ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ? ಇವಳು ಯಾರು, ಎಂಥವಳು, ಎಂಥ ಗನಂಧಾರಿ ಕೆಲಸ ಮಾಡಕ್ಕೆ ಹೊರಟಿದ್ದಾಳೆ ಅಂತ ಈಗಲೇ ಈ ಕ್ಷಣನೇ ಪ್ರೂವ್ ಮಾಡ್ತೀನಿ. ಏನಿದಲ್ಲ ನಾಟಕ, ಸಾಕು ನಿಲ್ಸು. ನಡೀತಾ ಇರೋ ನಾಟಕ ಎಲ್ಲ ನಿಲ್ಸೋಕೆ ಅಮೃತ, ನಾನು ಬಂದಿರೋದು. ಈಗ ಗೊತ್ತಾಗತ್ತೆ ಯಾರ್ಯಾರು ಯಾವ್ಯಾವ ನಾಟಕ ಆಡ್ತಿದ್ದಾರೆ ಅಂತ. ನೀನು ಅರ್ಜುನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀಯ ಅಲ್ವಾ? ಹಾಗಾದರೆ ನಿನ್ನೇ ಪ್ರಾಣ ಅಂದ್ಕೊಂಡಿರೋ ಈ ನಿನ್ನ ಪ್ರಾಣನಾಥ ಅರ್ಜುನ್ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳು, ನೀನು ನಾಗಿಣಿ ಅಲ್ಲ ಅಂತ. ಅರ್ಜುನ್ ಮೇಲೆ ನೀನಿಟ್ಟಿರೋ ಪ್ರೀತಿ ನಿಜಾನೇ ಆದರೆ ಪ್ರಮಾಣ ಮಾಡಿ ಹೇಳು ಅಮೃತ, ನೀನು ನಾಗಿಣಿ ಅಲ್ಲ ಅಂತ. ಸಾಕು ನಿಲ್ಸು ಮಯೂರೇ, ನಿನ್ನ ಹುಚ್ಚಾಟ ಅತಿ ಆಗ್ತಾ ಇದೆ. ಏನ್ ನಾಟಕ ಇದೆಲ್ಲ? ಆಣೆ ಅಂತೆ ಪ್ರಮಾಣ ಅಂತೆ, ನೀನು ಅಮೃತ ಅವ್ರ ಮೇಲೆ ಮಾಡ್ತಿರೋ ಆರೋಪ ಎಂಥದ್ದು ಅಂದಾಜದು ಇದೆಯಾ ನಿನಗೆ? ನಿನ್ನ ಈ ಹುರುಳಿಲ್ದಿರೋ ಆರೋಪನ ಪ್ರೂವ್ ಮಾಡೋದಕ್ಕೆ ಅಮೃತ ಅವರು ನನ್ನ ಮೇಲೆ ನನ್ನ ಪ್ರೀತಿ ಮೇಲೆ ಪ್ರಮಾಣ ಮಾಡಬೇಕಾ? ಇಲ್ಲ, ಇದಕ್ಕೆಲ್ಲ ನಾನು ಒಪ್ಪಲ್ಲ. ಅಮೃತ ಅವ್ರ ನಡವಳಿಕೆ ಬಗ್ಗೆ ನನಗೆ ಯಾರ ಸರ್ಟಿಫಿಕೇಟು ಬೇಕಾಗಿಲ್ಲ. ಅಮೃತ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾಳೆ? ಯಾಕೋ ಇವಳು ವರ್ತನೆ ಮೇಲೆ ನನಗೆ ಅನುಮಾನ ಬರ್ತಾ ಇದೆಯಲ್ಲ. ಮಯೂರಿ ಮಾತಲ್ಲಿ ಹುರುಳಿದ್ರೂ ಇರಬಹುದು ಅಂತ ಅನ್ನಿಸ್ತಾ ಇದೆಯಲ್ಲ. ತಾಳ್ಮೆ ಕಳ್ಕೋಬೇಡ ಅರ್ಜುನ್, ಅಮೃತ ಮೇಲೆ ಈ ಆರೋಪ ಬಂದಿರೋದು ಇದೇ ಮೊದಲನೇ ಸಾರಿ ಏನಲ್ಲ. ಈ ಹಿಂದೆನೂ ಇದೇ ಆರೋಪ ಸಾಕಷ್ಟು ಸಾರಿ ಬಂದು ಅದನ್ನು ಗೆದ್ದು ಬಂದಿದ್ದಾಳೆ ನಮ್ಮ ಅಮೃತ. ಸತ್ಯ ಮತ್ತು ನ್ಯಾಯದ ದಾರಿನಲ್ಲಿ ನಡೆಯೋರಿಗೆ ಇಂಥ ಅಗ್ನಿ ಪರೀಕ್ಷೆಗಳು ಮತ್ತೆ ಎದುರಾಗ್ತಾನೆ ಇರುತ್ತವೆ. ಪ್ರತಿ ಸಲ ಅಂತ ಅಗ್ನಿ ಪರೀಕ್ಷೆನಲ್ಲಿ ಗೆದ್ದು ಬಂದರೆ ಅವರಲ್ಲಿರೋ ಒಳ್ಳೆತನಕ್ಕೆ ಮತ್ತಷ್ಟು ಮೆರುಗು ಸಿಗುತ್ತೆ. ಈಗೇನು ಅಮೃತ ನಾನು ನಾಗಿಣಿ ಅಲ್ಲ ಅಂಥೇಳಿ ಅರ್ಜುನ್ ಮೇಲೆ ಪ್ರಮಾಣ ಮಾಡಬೇಕು ಅಷ್ಟೇ ತಾನೇ? ಸತ್ಯದ ಪರವಾಗಿರೋರು ಯಾರಿಗೆ ಯಾಕಮ್ಮ ಹೆದರಬೇಕು ಅಲ್ವಾ ಅಮೃತ? ಅದೇನೋ ಆಣೆ ಅಂತೆ, ಮಾಡಿಬಿಡು. ನೀನು ಆಣೆ ಮಾಡೋದ್ರಿಂದ ಇವಳು ಮನಸ್ಸಿಗೆ ಸಮಾಧಾನ ಸಿಗುತ್ತೆನೋದಾದರೆ ಹಾಗೇ ಆಗಲಿ. ಏನಂತೀರ ಎಲ್ಲ? ಹೌದು ಹೌದು, ಮಯೂರಿಗೆ ಸಮಾಧಾನ ಸಿಗೋ ಹಾಗಿದ್ರೆ ಯಾಕಾಗಬಾರ್ದು? ಅಮೃತ, ಮಯೂರಿ ಆಟ ಎಂಥದ್ದು ಅಂತ
ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ನೋಡು ಅದೇನು ಪ್ರಮಾಣ ಮಾಡು ಅಂತ ಹೇಳ್ತಿದಾಳಲ್ಲ ಮಾಡು ನೀನೆಂತವಳು ಅಂತ ನಮಗೆ ಮಾತ್ರ ಅಲ್ಲ ಆ ಭಗವಂತನಿಗೂ ಗೊತ್ತಿದೆ ಕಣೆ ಹೌದು ಅಮೃತ ಆಣೆ ತಾನೆ ಮಾಡ್ಬಿಡು ನಿಮ್ಮಿಬ್ರು ಪ್ರೀತಿಗೆ ಈ ಅಗ್ನಿ ಪರೀಕ್ಷೆನೇ ಕೊನೆಯಾಗಲಿ ನಿನ್ನ ನಾಟಕ ನೋಡೋಷ್ಟು ಪುರ್ಸೋತಿಲ್ಲ ಅಮೃತ ಆಣೆ ಮಾಡು ಅಮೃತ ಅವರೇ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನನಗೆ ನಂಬಿಕೆ ಇದೆ ಕಣ್ರಿ ಇಂತ ಕಾಂಜಿ ಪಿಂಜಿ ಪರೀಕ್ಷೆಗಳ ಜಗ್ಗೋರಲ್ಲ ಅಂತ ಪ್ರೂವ್ ಮಾಡೋಣ ಬನ್ನಿ ನನ್ನ ಮೇಲೆ ನನ್ನ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳಿ ಪರಮೇಶ್ವರ ಇದೆಂತ ಸ್ಥಿತಿ ನನ್ನನ್ನು ದೂಡಿಬಿಟ್ಟೆ ಇನ್ನು ಯಾವ ದಾರಿಗಳು ಇಲ್ಲ ಎಲ್ಲರೂ ಮುಂದೆ ನಾನೇ ಸತ್ಯ ಒಪ್ಪಿಕೊಳ್ಳೋ ಕಾಲ ಬಂದಿದೆ ನಿನ್ನ ಇಚ್ಛೆ ಹೀಗೆ ಇದೆ ಅಂದರೆ ಅದನ್ನ ಎದುರಿಸಿ ಬದುಕೋದುಂಟೆ ಹಾಗೆ ಆಗಲಿ ಎಲ್ಲರೂ ಎದುರು ನಾನೇ ನನ್ನ ರಹಸ್ಯ ಬಯಲು ಮಾಡ್ಕೋತೀನಿ ಯಾಕೆಲ್ಲರೂ ಹೀಗೆ ನೋಡ್ತಿದ್ದೀರಾ ಆಶ್ಚರ್ಯ ಆಗ್ತಿದೆ ಅಲ್ವಾ ನಾನು ಸಾವನ್ನ ಗೆದ್ದು ಬಂದಿದ್ದೆ ದೊಡ್ಡ ಪವಾಡ ಅಂತ ಹೇಳಿದ್ರಿ ಆ ಪವಾಡ ಮಾಡಿದ್ದು ಇದೇ ಅಮೃತ ಅಂತ ನನಗೆ ಗೊತ್ತು ಅರ್ಜುನ್ ದಯವಿಟ್ಟು ನನಗೆ ಕ್ಷಮಿಸಿ ಇಷ್ಟೆಲ್ಲ ನಾಟಕ ಮಾಡಬೇಕಾಯ್ತು ಯಾಕೆ ಅಂದ್ರೆ ಆ ನಾಗಿಣಿ ನನ್ನ ಎದುರುಗಡೆ ಬಂದು ನಿಂತಿದ್ದು ಇದೇ ಅಮೃತನ ರೂಪದಲ್ಲಿ ಏನಂದೆ ನಮ್ಮ ಅಮೃತನ ರೂಪದಲ್ಲ ಹೌದು ಅಜ್ಜಿ ಅಮೃತ ರೂಪದಲ್ಲೇ ನನ್ನ ನಾಗಿಣಿಯ ಮುಖಾಮುಖಿ ಆಗಿದ್ದು ನಾಗಿಣಿ ನನ್ನ ಮೇಲೆ ಪ್ರಹಾರ ಮಾಡಿದ್ದು ಇದೇ ಅಮೃತನ ರೂಪದಲ್ಲಿ ಆ ಅನುಮಾನನ ಪರಿಹಾರ ಮಾಡ್ಕೊಳ್ಳಕ್ಕೆ ಅಂತಾನೆ ಗುರುಗಳು ಅರ್ಜುನ್ ಕೊಟ್ಟಿದ್ದ ಮಾಲೆನ ಅಮೃತನ ಕುತ್ತಿಗೆಗೆ ಹಾಕಿದ್ದು ಒಂದು ವೇಳೆ ಅಮೃತನೇ ನಾಗಿಣಿ ಆಗಿದ್ದಿದ್ರೆ ಆ ಮಾಲೆ ಪ್ರಭಾವದಿಂದ ಅಮೃತ ಇಷ್ಟೊತ್ತಿಗೆ ಸುಟ್ಟು ಹೋಗಬೇಕಿತ್ತು ನಾಶ ಆಗಬೇಕಿತ್ತು ಆದರೆ ಹಾಗಾಗಲಿಲ್ವಲ್ಲ ನೀನು ನಾಗಿಣಿ ಅಲ್ಲ ಅಂತ ಸಾಬೀತಾಯಿತು
ಅಗ್ನಿ ಪರೀಕ್ಷೆಯಲ್ಲಿ ನೀನ್ ಗೆದ್ದುಬಿಟ್ಟೆ ಅಮೃತ. ಅಬ್ಬಾ, ಅಂತೂ ನಮ್ ಮಯೂರಿಗೆ ಅನುಮಾನ ಕಳೆದ್ರೆ ಆ ದೇವರಿಗೆ ಅನುಮಾನ ಕಳೆದ ಹಾಗೆ. ಮಯೂರಿ ತನ್ನ ಮನುಷ್ಯ ಬುದ್ಧಿನ ತೋರಿಸ್ಬಿಟ್ಲು, ಕೊಟ್ಟ ಮಾತಿಗೆ ತಪ್ಪಿಟ್ಲು, ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ಬಿಟ್ಲು. ಹೀಗೆ ಅಂತ ಗೊತ್ತಾಗಿದ್ದಿದ್ರೆ ಅವಳನ್ನ ಅವತ್ತೇ ಕಚ್ಚಿ ಸಾಯಿಸ್ಬಿಡ್ತಿದ್ದೆ. ದ್ರೋಹಿ ಆ ಅಮೃತನ ಮನೆಯಿಂದ ಓಡಿಸೋ ಅವಕಾಶ ಕೈ ತಪ್ಪಾಯ್ತು. ಯಾಕೆ ಅಮೃತ ಒಂಥರ ಇದೆಯಾ? ಬೆಳಿಗ್ಗೆ ನಾನು ಕೊಟ್ಟ ಶಾಕಿಂದ ಇನ್ನೂ ಹೊರಗೆ ಬಂದಿರೋ ಹಾಗೆ ಕಾಣಿಸ್ತಿಲ್ಲ. ಹಾಗೇನಿಲ್ಲ ಮಯೂರಿ, ನಾನು ಚೆನ್ನಾಗೇ ಇದ್ದೀನಿ. ನಿನ್ನ ಕಣ್ಣಲ್ಲಿ ಕಾಣಿಸ್ತಿರೋ 100 ಪ್ರಶ್ನೆಗಳು ನನಗೆ ಅರ್ಥ ಆಗ್ತಿಲ್ಲ ಅನ್ಕೊಂಡಿದ್ಯಾ? ಅಮೃತ ಅಂದರೆ ಬೆಂಕಿ ಉಗುಳ್ತಾ ಇದ್ದಿದ್ ಮಯೂರಿ, ಇವತ್ತು ಅವಳ ಪರ ನಿಂತಿದ್ ಯಾಕೆ? ಸಿಕ್ಕ ಅವಕಾಶನ ಬಳಸ್ಕೊಳ್ಳೋದು ಬಿಟ್ಟು ಮನೆಯವ್ರ ಮುಂದೆ ಅಮೃತನ ಬಚಾವ್ ಮಾಡಿದ್ ಯಾಕೆ? ಈ ಆಶ್ಚರ್ಯ ನಿನ್ನ ಕಾಡ್ತಾ ಇದೆ ಅಲ್ವಾ ಅಮೃತ? ಇದಕ್ಕೆಲ್ಲ ಕಾರಣ ನೀನೇ ಅಮೃತ. ಇದಕ್ಕೆಲ್ಲ ಕಾರಣ ನಿನ್ನ ಒಳ್ಳೆತನ. ಮಯೂರಿ, ನನಗೇನು ಅರ್ಥ ಆಗ್ತಿಲ್ಲ. ಆವತ್ತು ನಾನು ಆಸ್ಪತ್ರೆಯಲ್ಲಿ ಪ್ರಜ್ಞೆ ತಪ್ಪಿ ಮಲಗಿದ್ದೆ, ನಿಜ. ನನ್ನ ದೇಹ ಕೆಲಸ ಮಾಡ್ತಿರ್ಲಿಲ್ಲ, ಆದರೆ ನನ್ನ ಬುದ್ಧಿ ಜಾಗೃತವಾಗಿತ್ತು. ಆವತ್ತು ನೀನು ನನ್ನ ಹತ್ರ ಬಂದು ಹೇಳ್ಕೊಂಡಿದ್ದೆಲ್ಲ ನನಗೆ ಕೇಳಿಸ್ತು. ನಿಜ ಹೇಳಬೇಕು ಅಂದರೆ ನಾನು ಸತ್ತಿದ್ದರೆ ಎಲ್ರಿಗಿಂತ ಹೆಚ್ಚು ಲಾಭ ಆಗ್ತಿದ್ದಿದ್ದು ನಿನಗೇನೆ. ನಾನು ಬದುಕಿದ್ರೆ ನಿನಗೆ ತೊಂದರೆ ಆಗೋದು, ನಿನ್ನ ರಹಸ್ಯಗಳಿಗೆ ಅಪಾಯ ಆಗುತ್ತೆ ಅಂತ ಗೊತ್ತಿದ್ದು ನಿನ್ನನ್ನು ಬದುಕಿಸ್ಕೊಳ್ಳೋ ನಿರ್ಧಾರ ಮಾಡಿದೆ. ಮನಸ್ಸು ಮಾಡಿದರೆ ಒಂದೇ ಕ್ಷಣದಲ್ಲಿ ನಿನ್ನನ್ನು ಹೊಸ್ಕಾಕೋ ಸಾಮರ್ಥ್ಯ ನಿನಗಿತ್ತು, ಆದರೆ ನಿನ್ನನ್ನು ಪ್ರಾಣ ಉಳಿಸೋ ನಿರ್ಧಾರ ತಗೊಂಡೆ. ನಾನು ಬದುಕೋದ್ರಿಂದ ನಿನ್ನ ಜೀವನ ಹಾಳಾಗುತ್ತೆ ಅನ್ನೋ ಅರಿವಿದ್ದು ನಾನು ಉಳಿಸ್ಕೊಂಡೆಯಲ್ಲ ಅಲ್ಲೇ, ನೀನು ಗೆದ್ದಿದ್ದಲ್ಲೇ ಅಮೃತ. ಮಿತ್ರರನ್ನ ಯಾರು ಬೇಕಾದರೂ ಕಾಪಾಡ್ಕೋತಾರೆ, ಆದರೆ ಶತ್ರುಗಳನ್ನ ಕಾಪಾಡ್ಕೊಳ್ಳೋದ್ರಲ್ಲೇ ಅಲ್ವಾ ಒಬ್ಬ ವ್ಯಕ್ತಿಯ ಎತ್ತರ ನಿರ್ಧಾರ ಆಗೋದು. ನೀನು ತುಂಬ ಎತ್ತರಕ್ಕೆ ಬೆಳೆದ್ಬಿಟ್ಟೆ ಅಮೃತ. ನಮ್ಮಮ್ಮ ನನಗೆ ಜನ್ಮ ಮಾತ್ರ ಕೊಟ್ಲು, ನೀನು ನನಗೆ ಪುನರ್ಜನ್ಮ ಕೊಟ್ಟು ತಾಯಿ ಆಗ್ಬಿಟ್ಟೆ.
ನನಗೆ ಮಾತುಗಳೇ ಬರ್ತಿಲ್ಲ ಮಯೂರಿ. ನಿಜ ಹೇಳಬೇಕು ಅಂದ್ರೆ ನಾನೇನ ಅಂತ ಉಪಕಾರ ಮಾಡಿಲ್ಲ. ವಿನಾಕಾರಣ ಒಬ್ಬ ವ್ಯಕ್ತಿ ಪ್ರಾಣ ತೆಗೆಯೋ ಹಕ್ಕು ಯಾರಿಗೂ ಇಲ್ಲ. ಮನುಷ್ಯರಾದರೂ ಅಷ್ಟೇ, ದೇವರಾದರೂ ಅಷ್ಟೇ. ಆ ಧರ್ಮಕ್ಕೆ ಬದಲಾಗಿ ನಾನು ನಿನ್ನನ್ನು ಉಳಿಸ್ಕೊಂಡಿದ್ದೇನಷ್ಟೇ. ಆದರೆ ನೀನು ನನಗೆ ನಿನ್ನ ತಾಯಿ ಸ್ಥಾನ ಕೊಟ್ಟು ನನಗಿಂತ ತುಂಬ ಎತ್ತರಕ್ಕೆ ಬೆಳೆದ್ಬಿಟ್ಟೆ ಮಯೂರಿ. ಆದರೂ ನನಗೆ ಗೊತ್ತು ಅಮೃತ, ನಿನ್ನ ಮನಸ್ಸಲ್ಲಿ ಇನ್ನೂ ಅನುಮಾನಗಳು ಬಗೆಹರಿದಿಲ್ಲ ಅಂತ. ಕೇಳಿಸ್ಕೊ, ಆವತ್ತು ನೀನು ಅಲ್ಲಿಂದ ಹೊರಟ ಮೇಲೆ ಶೇಷ ಬಂದಿದ್ಲು.